हाय हेलो नमस्ते वेलकम बैक टू माय चैनल बनी फ्रेंड्स इवत कैप्सिकम बाजी मार्तारे ग्रेवी टाइप अदन्न यहाँ रीति अंत नान अदे सिंगा पौडर यूज कडलेकाय बीज यूज इवे शेंगा पौडर सेपरेट हाकिद्रे तिन्नल्ल मक्कळु हाके डैली यूज केलोब्बरु इष्ट इद्दोरु तिंतारे इल्ल अंद्रे तिन्नल्ल बट अदन्न नावु बाजी हाकि माडिद्रे टेस्ट आगि बरुत्ते होळ्ळि ಒಂದು ಪ್ರೋಟೀನ್ ಅಂಶ ನಮಗೆ ಆ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಒಂದು ಬಾಳ್ಗಿಗೆ ನಾನು ಎಣ್ಣೆ ಹಾಕಿಬಿಟ್ಟಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ ಸ್ವಲ್ಪ ನಾನು ಅಲ್ಲ ತಗೊಂಡಿದ್ದೀನಿ ನೋಡಿ ಮನೆಯಲ್ಲಿ ನಾನು ರೆಡಿ ಮಾಡ್ಕೊಂಡಿರೋದು ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಬೇಕು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೇನೆ ಟೊಮೆಟೊ ಹಾಕ್ತೀನಿ ನೋಡಿ ಇದು ಸ್ಮೂತ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಹಾಕ್ಕೋಬೇಕು ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಬೇಗ ಹಾಕಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡ್ಬೋದು ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪು ಹಾಕಿದ್ದೀನಿ ಇದಕ್ಕೆ ಇವಾಗ ಖಾರ ಹಾಕ್ತಾ ಇದ್ದೀನಿ ನೋಡಿ ಹಸಿ ಖಾರ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದಕ್ಕೇನೆ ನಾನು ಸ್ವಲ್ಪ ಗುರೆಳ್ಳು ಪುಡಿ ಹಾಕ್ತೀನಿ ನೋಡಿ ಇದು ಕಾಯಿಪಲ್ಲೆ ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ ಕಾಯಿಪಲ್ಲೆ ಆಯಿತು ಕಾಯಿಪಲ್ಲೆ ಆಯಿತು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೇವೆ ನೋಡಿ ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ ಇದಕ್ಕೇನೆ ಈಗ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮನ್ನು ಫ್ರೈ ಮಾಡಿ ಅಂದರೆ ಹುರಿದು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕೋಬೇಕು ಈ ಸ್ಟೇಜ್ನಲ್ಲಿ ನೀರು ಹಾಕೊಂಡ್ರೆ ಬಜ್ಜಿ ಸೀರಲ್ಲ ಅಂದರೆ ಹೊತ್ತಲ್ಲ ಅದಕ್ಕೋಸ್ಕರ ಹಾಕಬೇಕು ಇದಕ್ಕೆ ಇವಾಗ ನಾನೇನು ಶೇಂಗಾನ ಫ್ರೈ ಮಾಡಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದರೆ ಲಾಂಗ್ ಟೈಮ್ ಸಾಯಂಕಾಲ ಮಟನು ಬಾಜಿ ತಡೆಯುತ್ತೆ ನೋಡಿ ಈ ಥರ ಮಾಡಿದರೆ ನೀವು ಯಾವುದಕ್ಕಾದರೂ ಪೂರಿ ಆಯಿತು ಚಪಾತಿ ಆಯಿತು ರೊಟ್ಟಿ ಆಯಿತು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬಾಜಿ ಬರುತ್ತೆ ಮತ್ತು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕಬೇಕು ನೀರು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ಜಾಸ್ತಿ ತುಳಿಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಗ್ರೇವಿ ಟೈಪ್ ಬೇಕು ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ
ಕುದಿದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಗಂಡಿದ್ರು ನಡೆಯುತ್ತೆ ಆದ್ರೆ ಒಂದು 5 ನಿಮಿಷ ಅಥವಾ ಹೀಗೆ ಮೀಡಿಯಂ ಫ್ಲೇಮ್ ನಲ್ಲಿ ಕುದಿಬೇಕು ಇದು ಓಕೆನಾ ಕಂಪ್ಲೀಟ್ ಆದ ಮೇಲೆ ತೋರಿಸ್ತೀನಿ ನೋಡಿ ಗ್ರೇವಿ ಚೆನ್ನಾಗಿ ರೆಡಿ ಆಗಿದೆ ನೋಡಿ ಈ ತರ ಬರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಮಾಡಿ ಟ್ರೈ ಮಾಡಿ ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ನೋಡಿ ಪ್ಲೇಟ್ ಗೆ ಹಾಕೊಂಡ ಮೇಲೆ ಈ ತರ ಆಗುತ್ತೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಬಿಸಿ ಚಪಾತಿ ಕ್ಯಾಪ್ಸಿಕಂ ಬಾಜಿ ನೀವು ಟ್ರೈ ಮಾಡಿ ಓಕೆ ವಸ್ತು ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್